ಡಿಸೆಂಬರ್ ನಂತರ ಪುನಾರಚನೆಯಾಗುತ್ತಾ ಸಂಪುಟ. ಮೊನ್ನೆ ನಡೆದಂತ ಹಿರಿಯ ಸಚಿವರ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಈ ವಿಚಾರ. ಬಹಳ ಗಂಭೀರವಾಗಿ ನಡೀತಾ ಇದೆ ಚರ್ಚೆ ಕಾಂಗ್ರೆಸ್ನಲ್ಲಿ. ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಅನ್ನೋದು, ಹಲವು ಹೆಸರುಗಳು ಓಡಾಡ್ತಾ ಇದ್ದಾವೆ. ಯಾಕೆಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಯ್ತಲ್ವಾ, ಕೆಲವು ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಜನವರಿ ಅಥವಾ ಮಾರ್ಚ್ನಲ್ಲಿ ಬಹುತೇಕ ಫಿಕ್ಸ್ ಪುನಾರಚನೆ ಆಗೋದು. ಆರೇಳು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋ ಸಾಧ್ಯತೆಗಳಿದ್ದಾವೆ. ಹಾಗಾದ್ರೆ ಯಾರು ಆ ಆರೇಳು ಜನ ಯಾರು ಸೇಫ್ ಆಗ್ತಾರೆ? ಸರ್ಕಾರದ ಪರ ಯಾರು ಬಂಡೆ ಅಂತ ಬಂಡೆ ಹೆಂಗೆ ನಿಂತ್ಕೊಂಡಿದಾರೋ ಅವ್ರು ಸೇಫ್. ಕಷ್ಟಕಾಲದಲ್ಲಿ ನಿಲ್ಲದವರು, ಇಲಾಖೆಗೆ ನ್ಯಾಯ ಸಲ್ಲಿಸದವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಪ್ರತಿಪಕ್ಷಗಳ ಆರೋಪಗಳಿಗೆ ನಿರಂತರ ಕೌಂಟರ್ ಕೊಡ್ತಾ ಇರೋರು ಸೇಫ್ ಆಗಿರ್ತಾರೆ. ಡಿಸೆಂಬರ್ ನಂತರ ರೀಶಫಲ್ ಆಗುತ್ತಾ ಕ್ಯಾಬಿನೆಟ್? ನೋಡಿ, ಸರ್ಕಾರದ ಪರವಾಗಿ ಯಾರು ಗಟ್ಟಿಯಾಗಿ ನಿಂತಿದ್ದಾರೋ, ಯಾರು ಬಂಡೆಯಾಗಿ ನಿಂತಿದ್ದಾರೋ ಅಂಥವರು ಇಲ್ಲಿ ಸಚಿವರಾಗಿ ಮುಂದುವರಿತಾರೆ. ಅದರಲ್ಲೂ ಆರೇಳು ಜನ ಸಚಿವರಂತರೂ ಸಂಪುಟದಿಂದ ಹೊರಹೋಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸುರ್ಜೇವಾಲಾ ಅವರು ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಯಾರು ಹಾಗಾದರೆ ಸೇಫ್ ಆಗ್ಬೋದು? ಎಚ್ ಕೆ ಪಾಟೀಲ್, ಗೃಹ ಸಚಿವ ಪರಮೇಶ್ವರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸೇಫ್ ಆಗುವಂತಹ ಸಚಿವರುಗಳ ಹೆಸರುಗಳನ್ನು ನೋಡ್ತಾ ಇದ್ದೀವಿ ನಾವು. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಕೃಷಿ ಸಚಿವ ಚಲುವರಾಯಸ್ವಾಮಿ, ಇನ್ನು ಗ್ರಾಮೀಣಾಭಿವೃದ್ಧಿ ಪ್ರಿಯಾಂಕ್ ಖರ್ಗೆ, ಎಂ ಬಿ ಪಾಟೀಲು, ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮತ್ತು ಅರಣ್ಯ ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲು, ಲೋಕೋಪಯೋಗಿ ಸತೀಶ್ ಜಾರಕಿಹೊಳಿ, ಜೊತೆಗೆ ಕೆ ಜೆ ಜಾರ್ಜು, ಎಸ್ ಎಸ್ ಮಲ್ಲಿಕಾರ್ಜುನ, ಎಚ್ ಸಿ ಮಹದೇವಪ್ಪ. ನೋಡಿ, ಸೇಫ್ ಆಗುವಂತಹ ಸಚಿವರು, ಸಾಧ್ಯತೆಗಳು, ಸಂಭಾವ್ಯ ಅಂತ ಹೇಳಬಹುದು. ಎಚ್ ಕೆ ಪಾಟೀಲ್ ನೋಡಿ, ಪರಮೇಶ್ವರ್, ಕೃಷ್ಣ ಬೈರೇಗೌಡ, ಸರ್ಕಾರದ ವಿರುದ್ಧ ಏನೇ ವಿರೋಧ ಪಕ್ಷಗಳು ಆರೋಪ ಮಾಡಲಿ, ಇಮಿಡಿಯೇಟ್ಲಾಗಿ ಮಾಧ್ಯಮಗಳ ಮುಂದೆ ಬಂದು ಚಾಟೆ ಬೀಸ್ತಾರೆ. ಎಚ್ ಕೆ ಪಾಟೀಲ್ ಅಂಕಿ ಅಂಶಗಳ ಸಮೇತವಾಗಿ ತಿರುಗಟನೆ ಕೊಡ್ತಾರೆ ಬಿ ಜೆ ಪಿ ನಾಯಕರಿಗೆ. ಪರಮೇಶ್ವರ್ ಹೊರತಾಗಿಲ್ಲ, ಈ ಗೃಹ ಇಲಾಖೆ ಸಂಬಂಧಪಟ್ಟಂತೆ ಈ ಮೂಡ್ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಒಂದೂವರೆ ವರ್ಷ, ಒಂದು ಮುಕ್ಕಾಲು ವರ್ಷ ಏನೆಲ್ಲ ಹಗರಣಗಳು, ಆರೋಪಗಳು ಬಂದವು, ಸಮರ್ಥವಾಗಿ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಅಷ್ಟೇ, ಅವ್ರದ್ದೇನಿದ್ರೂ ಕೂಡ ಪಾಯಿಂಟ್ಸ್, ಈ ಹಿಂದೆ ಏನೆಲ್ಲ ಆಗಿತ್ತು ಬಿ ಜೆ ಪಿ ಹಗರಣಗಳು ಅವ್ರ ಕಾಲದಲ್ಲಿ, ಅದನ್ನು ಕೆದಕ್ತಾ ಕೆದಕ್ತಾ ಟಕ್ಕರ್ ಕೊಡ್ತಾ ಇದ್ದಾರೆ, ಕೌಂಟರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಪರವಾಗಿ ಯಾರೆಲ್ಲ ಬ್ಯಾಟ್ ಮಾಡೋದಷ್ಟೇ ಅಲ್ಲ, ಸಮರ್ಥವಾಗಿ ಮಾಡಬೇಕು. ಇಲ್ಲ, ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿಲ್ಲ, ನಮ್ಮ ಸರ್ಕಾರ ಹಾಗಲ್ಲ, ಒಂದೆರಡು ಮೂರು ಪಾಯಿಂಟ್ ಹೇಳಿದ್ರೆ ನಡೆಯಲ್ಲ. ವಿತ್ ದಾಖಲೆಗಳು, ಅಂಕಿಅಂಶಗಳ ಮೂಲಕ ವಿರೋಧ ಪಕ್ಷಗಳನ್ನು ಯಾರ್ಯಾರೆಲ್ಲ ಬಾಯಿ ಮುಚ್ಚಿಸ್ತಾ ಇದ್ದಾರೋ, ಸರ್ಕಾರವನ್ನು ಸಮರ್ಥವಾಗಿ ಎದುರಿಸ್ತಾ, ಸರ್ಕಾರವನ್ನು ಯಾರು ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ಅಂಥವ್ರಿಲ್ಲಿ ಸೇಫ್ ಆಗ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರು ನೋಡಿ ಅಷ್ಟೇ, ಬಹಳ ಆಕ್ಟಿವ್ ಆಗಿರುವಂಥ ಸಚಿವರು, ಯಾರನ್ನು ಬಿಡಲ್ಲ ಅವರು, ಎಂಥ ಆರೋಪಗಳು ಬಂದರೂ ಕೂಡ ಅದನ್ನು ಎದುರಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸಂಪುಟದಲ್ಲಿ ಉಳ್ಕೊಳ್ತಾರೆ. ಇನ್ನು 6-7 ಜನ ಸಂಪುಟದಿಂದ ಕೈಬಿಡುವಂಥ ಸಾಧ್ಯತೆಗಳಿದ್ದಾವೆ. ಕೆಲವೊಂದಿಷ್ಟು ಇಲಾಖೆಯಲ್ಲಿ ಹಗರಣಗಳಾಗಿದೆ ಅನ್ನುವಂಥ ಆರೋಪ ಇದೆಯಲ್ಲ, ಅದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ.